ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಧಿಕಾರಿಗಳ ವಿರುದ್ಧ ಶಾಸಕ ನೆಹರು ಓಲೇಕಾರ್ ಹರಿ ಹಾಯ್ದಿದ್ದಾರೆ. ಹಾವೇರಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ನಡೆದಿರುವಂತಹ ಘಟನೆ ಇದು. ಜಮೀರ್ ಅಹಮದ್ ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿನ್ನೆ ಹಾವೇರಿಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಜಮೀರ್ ಅಹಮದ್ ಭಾಗಿಯಾಗಿರ್ತಾರೆ. ಡಿಸಿ ಡಾಕ್ಟರ್ ವೆಂಕಟೇಶ್ ಹಾಗೆ ತಹಶೀಲ್ದಾರ್ ಶಿವಕುಮಾರ್ ವಿರುದ್ಧ ಈ ಸಂದರ್ಭದಲ್ಲಿ ಶಾಸಕರು ಆಕ್ರೋಶವನ್ನು ಹೊರಹಾಕಿದಂತ ಪರಿ ಇದು. ಜಿಲ್ಲಾಧಿಕಾರಿಗೆ ಜಂಬ ಬಂದಾಯ್ತಾ, ನಮ್ಮನ್ನು ಯಾಕೆ ಕರೆದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ವಿರುದ್ಧ ಓಲೇಕಾರ್ ಆಕ್ರೋಶವನ್ನು ಹೊರಹಾಕ್ತಾರೆ, ಅಧಿಕಾರಿಗಳನ್ನ ಕೇಳೋಣ ಅಂತ ಸಮಾಧಾನ ಮಾಡ್ತಾರೆ ಜಮೀರ್ ಅಹಮದ್. ಈ ರೀತಿಯ ಒಂದು ಸನ್ನಿವೇಶ ವೇದಿಕೆ ಮೇಲೆ ನಡೆಯುತ್ತೆ. ನೀವು ಕೂಡ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇವ್ರಿಗೆ ಡಿಸಿಗೆ ಅವ್ರಿಗೆ ಹೇಳ್ಬೇಕ್ರಿ, ಹೇಳಿ ಮಾಡ್ಸೋದಂದ್ರೆ ಯಾವಾಗ ಮಾಡ್ತೀರಿ? ನಿನ್ನಿಂದ ಮಿನಿಸ್ಟರ್ ನಿನ್ನಿಂದ ಅಡ್ಡಾಡಕ್ತಾರ, ಮಿನಿಸ್ಟರ್ ಅಡ್ಡಾಡಕ್ತಾರ ಅಂತ ಹೇಳಿದ್ರೆ ಎಂ ಎಲ್ ಎ ಅಂತ ನಾನೇನ್ ಮಾಡ್ಲಿ? ಬೇಗ ಶುರು ಮಾಡ್ರಿ, ನಡೀರಪ್ಪ. ಅದ್ ಮಾಮೂಲಿ ಹೆಣ್ಣ ನಡೀಲಿ. ಅವ್ರಿಗ ಬರ್ಬೇಕಲ್ಲ, ಹಿಂಗಾಗೈತಿ ಅನ್ನೋದು ಗೊತ್ತಾಗಲ್ಲ ಎಲ್ಲರೂ ಹಂಗ ಇದು ಮಾಡಿದ್ರೆ. ವೇದಿಕೆ ಮೇಲೆ ಏನಾಯ್ತು ಅಂತ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಜಮೀರ್ ಅಹಮದ್ ಅವರು ಮೀಡಿಯಾದವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಶಾಸಕರಾಗಿರುವಂತಹ ನೆಹರು ಓಲೇಕರ್ ಅವ್ರು ಎಲ್ರಿಗೂ ಗೊತ್ತಾಗ್ಲಿ, ಅಧಿಕಾರಿಗಳು ನನ್ನ ಹೆಂಗ್ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಲಿ ಅನ್ನುವಂತ ಮಾತುಗಳನ್ನ ಆಡ್ತಿದ್ದಾರೆ. ಹಾಗೆ ಅವರ ಮಾತುಗಳಲ್ಲೇ ಗೊತ್ತಾಗ್ತಿದೆ ಎಷ್ಟು ಮಟ್ಟಿಗೆ ಅವ್ರನ್ನ ಕಡೆಗಣಿಸಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ರಾಜು, ಇಷ್ಟು ಮಟ್ಟಿಗೆ ಓಲೇಕರ್ ಸಾಹೇಬ್ರು ಗರಂ ಆಗೋದಕ್ಕೆ ಏನ್ ಕಾರಣ ಆಯ್ತು? ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಇನ್ವೈಟೇ ಮಾಡ್ಲಿಲ್ವಾ ಇವರನ್ನ, ಅಥವಾ ಏನ್ ಮಾಡಿದ್ರು ಅಲ್ಲಿ? ಅಂಕಿತಾ, ಏನು ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರು ಏನು ಸರ್ಕಾರಿ ಕಚೇರಿಗಳನ್ನ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದು, ಆ ಹಿನ್ನೆಲೆ ಸಹ ಜಿಲ್ಲಾಡಳಿತ ಏನು ಸ್ಥಳೀಯ ಶಾಸಕರಂತಹ ನೆಹರು ಓಲೇಕರ್ ಅವರನ್ನ ಆಹ್ವಾನಿಸುವುದಿಲ್ಲ. ಆ ಹಿನ್ನೆಲೆ ಸಹ ಜಮೀರ್ ಅಹಮದ್ ಅವರು ಒಂದು ತಿಂಗಳ ಒಂಪಟ್ಟು ಬಂದು ಏನೋ ಇಲ್ಲಿರ್ತಕ್ಕಂತಹ ಆಗುವುಗಳನ್ನ ನೋಡ್ಕೊಳ್ತಾರೆ. ಆ ಹಿನ್ನೆಲೆ ಸಹ ಸ್ಥಳೀಯ ಶಾಸಕರನ್ನು ಜಿಲ್ಲಾಡಳಿತ ಕಡೆಗಣಿಸ್ತಾರೆ. ಈ ಹಿನ್ನೆಲೆ ಸಹ ಇವತ್ತು ಸಹ ಉದ್ಯೋಗ ಮೇಳ ಇತ್ತು. ಆ ಹಿನ್ನೆಲೆ ಸಹ ಉದ್ಯೋಗ ಮೇಳಕ್ಕೆ ಒಂದು ಗಂಟೆ ಮುಂಚೆ ಬಂದು ಟೈಮಿಂಗ್ ಪ್ರಕಾರ ಕುಂತಿದ್ದಾರೆ. ಆದರೂ ಸಹ ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಲ್ಲಿ ಸ್ಥಳಕ್ಕೆ ಬಂದಿರುವುದಿಲ್ಲ. ಯಾಕಂದ್ರೆ ನಿನ್ನೆ ಮತ್ತು ಇವತ್ತಿನ ನಡವಳಿಕೆ ಅಧಿಕಾರಿಗಳ ನಡವಳಿಕೆ ನೋಡಿಕೊಂಡು ಏನು ಜಮೀರ್ ಅಹಮದ್ ಅವರು ಬರ್ತಾರೆ, ಬಂದು ವೇದಿಕೆ ಮೇಲೆ ಕೂತಾಗ ನಿನ್ನೆ ಆದಂತಹ ಘಟನೆ ಬಗ್ಗೆ ಏನು ಇವ್ರು ಹೇಳ್ತಾರೆ, ಅಧಿಕಾರಿಗಳು ಈ ರೀತಿ ಮಾಡೋ ತಪ್ಪಲ್ಲ, ನೀವು ಜಿಲ್ಲಾ ಉಸ್ತುವಾರಿಯಾಗಿ ಏನ್ ಮಾಡ್ತೀರಿ ಅಂತಲೂ ಸಹ ಹೇಳ್ತಿದ್ದಾರೆ. ಲಿಖಿತ, ಅಂಕಿತ. ಓಕೆ, ಧನ್ಯವಾದ ರಾಜು.